क्लास में हमने सीखा था अक्षरमाला में अ अनार से लेकर न बाना तक, ठीक है। अभी हम सीखेंगे त तरबूज। त तरबूज कैसे लिखा जाता है देखिए, त तरबूज। तरबूज तरबूज को कैसे चित्र निकालना है ये देखिए। तरबूज के क्या है, तरबूज ಕನ್ನಡದಲ್ಲಿ ನಾವು ಕಲ್ಲಂಗಡಿ ಅಂತ ಕರಿತೀವಿ, ಇಂಗ್ಲಿಷ್ ವಿ ಕಾಲ್ಡ್ ವಾಟರ್ಮೆಲನ್ ಕಲ್ಲಂಗಡಿ, ಇನ್ ಇಂಗ್ಲಿಷ್ ವಿ ಕಾಲ್ಡ್ ವಾಟರ್ಮೆಲನ್ ವಾಟರ್ಮೆಲನ್ ಇಟ್ಸ್ ವೆಟ್ ಅಪ್ವರ್ಡ್ ಫ್ರಮ್ ದಟ್ ಓಕೆ। ನಾವು ನೆಕ್ಸ್ಟ್ ತ ಕನ್ನಡದಲ್ಲಿ ಕೂಡ ನಾವು ಥರ್ಮಾಸ್ ಅಂತ ಕರಿತೀವಿ, ಥರ್ಮಾಸ್। ಇನ್ ಇಂಗ್ಲಿಷ್ ವಿ ಕಾಲ್ಡ್ ಆಲ್ಸೋ ಥರ್ಮಾಸ್, ಠೀಕ್ ಹೇ। अभी जो आता है त थ होने के बाद द, द दवा, दवा देने की क्या है, दवा देने की ಇಂಕ್ ಮಷಿ, ಕನ್ನಡದಲ್ಲಿ ನಾವು ಮಷಿ ಅಂತ ಕರಿತೀವಿ। ಆಯ್ತಾ, ತ ಥ ದ ಇವಾಗ ಧ, ಧ ಧನುಷ, ಧನುಷ ಅನಿಕೆ ಬಾಣ, ಧನುಷ ಬಾಣ ಅಂತಂದ್ರೆ ಇದನ್ನೇ ಹಾಕೊಂಡು ಇದು ಬಾಣ ಅಂತ ಕರಿತೀವಿ ನಾವು, ಆಯ್ತಾ। ಕನ್ನಡದಲ್ಲಿ ಇದು ಕೂಡ ನಾವು ಧನುಷ ಅಂತ ಕರಿತೀವಿ, ಧನುಷ। ಇಂಗ್ಲೀಷ್ನ ನಾವು ಬೋ ಅಂತ ಕರಿತೀವಿ, ಬೋ ಓಕೆ, ಧ ಧನುಷ, ಆಯ್ತಾ। ಇಲ್ಲಿ ವಾಟರ್ ಮೆಲನ್ ಬರ್ದಿಲ್ಲ, ಇವಾಗ ಬರ್ತೀನಿ ಬರ್ತೀನಿ ಓಕೆ। ಆಮೇಲೆ ಬರಿತೀನಿ ತದ ನ, ಕನ್ನಡದಲ್ಲಿ ನಳ ಅಂತ ಕರಿತೀವಿ, ಇನ್ ಇಂಗ್ಲಿಷ್ ವಿ ಕಾಲ್ ಟ್ಯಾಪ್। ತ ತ ಥ ಥ ನ ಇವಾಗ ಪ, ಪ ಪತಂಗ, ಪತಂಗ ಅಂತಂತಂದ್ರೆ फल। कौन से फल है, आम का फल है, सेब का फल है, अंगूर है, कन्नड़ में हम इसको हन्नु कहते हैं या हन्नु वड़ू कहते हैं। इन इंग्लिश वी कॉल्ड फ्रूट्स,
हो गया अभी ब। ब बत्तख। बत्तख कहने की क्या है? इंग्लिश में कॉल डक, डक। ठीक है, ये हो गया तो से लेकर ब तक। अभी इसके आगे का अक्षर आता है ब भ। ने के बाद भ, भ भवन, भ भवन। ठीक है, भ भवन है कि कार्यालय। कहते हैं कार्यालय और इंग्लिश में कहते हैं हॉल। HALL। ठीक है, HALL। ठीक है, उसके बाद यहाँ पे दिख नहीं रहा है तो स्पेलिंग लिख कर लीजिए, मैं और एक बार दोहराती हूँ, HALL। ठीक है, अभी जाता है मछली। मछली, मछली यानी कि क्या है? यू नो एवरीथिंग, एवरीबडी नोज। मछली मेरे मीनू। कन्नड़ तो जो मीना अंत करी थी, मीनू अंत करी थी। फिश फिश होने के बाद क्या आता है? प प ब भ म य यज्ञ। यज्ञ यानी कि क्या है? हवन। हवन यज्ञ अंत कन्नडदल्लि यज्ञ अंत करीतीवि। होम हाक्तारल्ल अदु, होम हाक्तारल्ल अदु यज्ञ मीन्स् हवन। HAWAN हवन। ठीक है, रवि। रवि यानी कि सूर्य। सूर्य सूर्य अंतंद्रे इवग सूर्य मेले सन। ओके, इवग ल लट्टू, ल लट्टू, लट्टू, लट्टू यानी कि हिंदी भी कॉल टॉप। व वन। वन यानी कि क्या है? जंगल अथवा अरण्य। अरण्य
जंगल जंगल ठीक है हेलो श श शंख समझ आ रहा है स्लो दैट शंख सेंडर मेन Shank. In English we call Shank. Okay. अब ये हो गया प भ म य र ल भ श अभी है श षट हो गया अभी जो हो गया इसके बाद आता है ಕನ್ನಡದಲ್ಲಿ ಕೂಡ ನಾವು ಷಟ್ಕೋನ ಅಂತ ಹೇಳ್ತೀವಿ ಇಂಗ್ಲಿಷ್ ವಿಲ್ ಬಿ ಕಾಲ್ಡ್ ಹೆಕ್ಸಾಗಾನ್ ठीक है अभी जो है नेक्स्ट सो सो सर्प सर्प अरे हाउ कन्नडदल्लि हाउ इन वी कॉल इन इंग्लिश स्नेक So, हाथी एलिफेंट ठीक है इसके बाद आता है क्ष क्ष क्षत्रिय क्षत्रिय मीन्स क्षत्रिय ಕ್ಷತ್ರಿಯ ಅಂತಂತಂದ್ರೆ ಸೈನಿಕನ ಕೂಡ ಆಯ್ತಾ ಕ್ಷತ್ರಿಯ ಕೆ ಎಸ್ ಎಚ್ ಟಿ ಆರ್ ಐ ವೈ ಎ ಕ್ಷತ್ರಿಯ ಇವಾಗ ತಂತ್ರ ಯಾ ತೋ ಕೇ ಸಕ್ತೀನಿ ಯಂತ್ರ ಕನ್ನಡದಲ್ಲಿ
ಹಾಕ್ತೀವಿ ಅಥವಾ ಮಷೀನ್ ಅಂತ ಬರ್ತೀವಿ. ಆಯ್ತಾ? ಜ್ಞಾನಿ ಅಂದರೆ ಸಂತ, ಕನ್ನಡದಲ್ಲಿ ಸಂತ ಅಂತ ಕರಿತೀವಿ. ಸಂತ ಆಲ್ ಸೇಂಟ್, ಠೀಕ್. ಸಂತ ಜ್ಞಾನಿ. ಆಯ್ತಾ? ಕ್ಷತ್ರಿಯ ಅಂತಂದ್ರೆ ಸೈನಿಕ. ಇಲ್ಲಿವರೆಗೆ ನಾವು ಕಲ್ತಿದ್ದೀವಿ. ಇವಾಗ ಮುಂದಿನ ಕ್ಲಾಸಲ್ಲಿ ನಾವು ಎರಡು ಅಕ್ಷರಗಳ ಪದ ಹಾಗೂ ಮೂರು ಅಕ್ಷರ ಇಸ್ಕೆ ಆಗಿ ಹಮ್ ಸಿಕ್ಕಂಗೆ ದೋ ಅಕ್ಷರ ವಾಲೆ ಶಬ್ದ, ತೀನ್ ಅಕ್ಷರ ವಾಲೆ ಶಬ್ದ, ಚಾರ್ ಅಕ್ಷರ ವಾಲೆ ಶಬ್ದ, ತಾಕಿ ಆಪ್ಕೋ ಪಢನೆ ಕೆ ಲಿಯೇ ಭೀ ಆ ಜಾಯೇ ಔರ್ ಮಾತ್ರಾಓ ಕಾ ಸಮಜ್ ಭೀ ಆ ಜಾಯೇ. ಇಸಿಲಿಯೇ ಹಮ್ ಅಗಲೇ ಕ್ಲಾಸ್ ಮೇ ಪಡೆಂಗೆ ದೋ ಅಕ್ಷರ ವಾಲೆ ಶಬ್ದ ಔರ್ ತೀನ್ ಅಕ್ಷರ ವಾಲೆ ಶಬ್ದ, ಠೀಕ್ ಹೈ. ಯೇ ಜೋ ಹೋ ಗಯಾ ಅ ಸೆ ಲೇಕರ್ ತೀನ್ ತಕ್. ಅಭಿ ಆಪ್ಕೋ ಲಿಖನಾ ಹೈ ಅಪ್ನೇ ಕ್ಲಾಸ್ ವರ್ಕ್ ಮೇ ಸಹಿ ತರೀಕೆ ಸೆ. ಯಹಿ ಆಪ್ಕೋ ಪಿಕ್ಚರ್ ನಿಕಾಲ್ನೆ ಕೆ ಲಿಯೇ ಯಾನಿ ಕಿ ಚಿತ್ರ ನಿಕಾಲ್ನೆ ಕೆ ಲಿಯೇ ನಹೀ ಆತಾ ಹೈ ತೋ ಆಪ್ ಯೂಸ್ ಕರ್ ಸಕ್ತೆ ಹೈ ಕೋಯಿ ಭೀ ಸ್ಟಿಕರ್ಸ್, ಯಾ ತೋ ಉಸ್ಕೋ ಆಪ್ ಸ್ಕಿಪ್ ಕರ್ ಸಕ್ತೆ ಹೈ. ಐಸಾ ಹೀ ನಹೀ ಹೈ ಕಿ ಲಿಖನಾ ಹೀ ಹೈ ಕರ್ಕೆ ಆಪ್ ಐಸೆ ಇಸ್ತೇಮಾಲ್ ಕರ್ ಸಕ್ತೆ ಔರ್ ಆಪ್ಕೋ ಅಪ್ನೇ ಕ್ಲಾಸ್ ವರ್ಕ್ ಮೇ ಲಿಖನಾ ಹೈ, ಠೀಕ್ ಹೈ.